So welcome back to part 4, 16th question. Look at the question here. Question ana odbeku daivittu. Tell me the answer. Yes, option A is correct. Option A is correct. Radius, its radius increases. Very good. Its radius increases. Sir, why its radius increases? So ondu erade nimishadalli nanu explain madakke prayatna padthe nodi. Helo. Soap bubble ide. ಇಲ್ಲಿ ಒಂದು ಸೋಪ್ ಬಬಲ್ ಇದೆ ಅಂತ ತಿಳ್ಕೊಳ್ಳಿ. ಸೋಪ್ ಬಬಲ್ ಮೇಲೆ ಯಾವ ಚಾರ್ಜಸ್ ಅಂತ ಹೇಳಿದ್ದಾರೆ? ವಾಟ್ ಎವರ್ ಇಟ್ ಮೇ ಬಿ, ಸಿಮಿಲರ್ ಚಾರ್ಜಸ್ ಅಂತ ತಗೊಳ್ಳಿ. ಸಿಮಿಲರ್ ಚಾರ್ಜಸ್, ಪಾಸಿಟಿವ್ 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 ಪಾಸಿಟಿವ್, ನೆಗೆಟಿವ್ 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 ನೆಗೆಟಿವ್. ಹೌದಾ? ಸೋಪ್ ಬಬಲ್ಸ್ ಮೇಲೆ ಸಿಮಿಲರ್ ಚಾರ್ಜಸ್ ಇವೆ. ವಿ ನೋ ದಟ್ ಸಿಮಿಲರ್ ಚಾರ್ಜಸ್ ರೆಪಲ್ ಈಚ್ ಅದರ್. ಪಾಸಿಟಿವ್ ಪಾಸಿಟಿವ್ ರೆಪಲ್, ನೆಗೆಟಿವ್ ನೆಗೆಟಿವ್ ರೆಪಲ್ ಈಚ್ ಅದರ್. ಸೋ ಸಿಮಿಲರ್ ಚಾರ್ಜಸ್ ಆರ್ ಗೋಯಿಂಗ್ ಟು ರೆಪಲ್ ಈಚ್ ಅದರ್. ಸೋ ದಟ್ಸ್ ವೈ radius of the soap bubble is going to increase. Is it clear? 17th question. Look at the 17th question. 17th question yani idu nodi question ana odi one filament ide. Yes, we are having one filament. It liberates an electron. Adu enna liberate martade? Electron ana liberate martta ide. Electrons ana ee rithi liberate martta ide, eject martta ide anta imagine maadkodi. Hauda? The anode, ಎದುರುಗಡೆ ಒಂದು ಆನೋಡ್ ಇದೆ. ಈ ರೀತಿ ಒಂದು ಆನೋಡ್ ಪ್ಲೇಟ್ ಇದೆ. ಇದರ ಪೊಟೆನ್ಶಿಯಲ್ ಎಷ್ಟಿದೆ ವಿದ್ಯಾರ್ಥಿಗಳು? 1200 ವೋಲ್ಟ್ ಪೊಟೆನ್ಶಿಯಲ್ ಇದೆ. ಹೌದಾ? ಏನ್ ಕ್ಯಾಲ್ಕುಲೇಷನ್ ಮಾಡಬೇಕು? ದ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್ ವೆನ್ ಇಟ್ ಸ್ಟ್ರೈಕ್ಸ್ ದ ಆನೋಡ್ ಈಸ್. ಸ್ಪೀಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದ್ರೆ ಬನ್ನಿ. ವಿ ನೋ ದಟ್, ನಮ್ಗೆ ಗೊತ್ತಿದೆ, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಇವಿ. ರಿಮೆಂಬರ್? ವೆರಿ ಗುಡ್. ಹಾಫ್ ಎಂ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇ ಇಂಟು ವಿ. ಇದು ವಿ ಅಂದರೆ ವೆಲಾಸಿಟಿ, ಇದು ವಿ ಅಂದರೆ ಪೊಟೆನ್ಷಿಯಲ್. ಕನ್ಫ್ಯೂಸ್ ಆಗಬೇಡಿ. ಹಾಗಾದರೆ ಐ ವಾಂಟ್ ಸ್ಪೀಡ್, ನನಗೆ ಸ್ಪೀಡ್ ಬೇಕು. ಹಾಗಾದರೆ ಕ್ಯಾಲ್ಕುಲೇಷನ್ ಮಾಡಿ ಏನಾಗ್ತದೆ? ವಿ ಸ್ಕ್ವಯರ್ ಇಸ್ ಈಕ್ವಲ್ ಟು 2 ಇಂಟು ಇ ವಿ ಡಿವೈಡೆಡ್ ಬೈ ಎಮ್. ಸೊ ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಇ ವಿ ಡಿವೈಡೆಡ್ ಬೈ ಎಮ್. ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್, ಎಲ್ಲ ವ್ಯಾಲ್ಯೂಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗ್ತದೆ ಹೇಳಿ. 2 ಗೆ 2, 1.6 × 10⁻¹⁹. ಪೊಟೆನ್ಷಿಯಲ್ ಎಷ್ಟಿದೆ? 1200 ಇದೆ. ಮಾಸ್, ಮಾಸ್ ಎಷ್ಟಿದೆ ಎಲೆಕ್ಟ್ರಾನ್ದು? 9 × 10⁻³¹. ಸೊ ಇದನ್ನು ಸಾಲ್ವ್ ಮಾಡಿ ವಿದ್ಯಾರ್ಥಿಗಳೇ, ಆನ್ಸರ್ ಎಷ್ಟು ಬರ್ತದಂದ್ರೆ, ಆನ್ಸರ್ ಇಸ್ ಅರೌಂಡ್, ಸೊ ಆಪ್ಷನ್ ಸಿ, 2.1 × 10⁻¹⁷ ಇಸ್ ದಿ ಆನ್ಸರ್. ಅಂಡರ್ಸ್ಟುಡ್? ಎಸ್. 18th ಕ್ವಶನ್, ಗೋ ಥ್ರೂ ದಿ ಕ್ವಶನ್, ಜಸ್ಟ್ ಗೋ ಥ್ರೂ ದಿ ಕ್ವಶನ್. 18th ಕ್ವಶನ್ ಪಡೋ, ಕ್ವಶನ್ ಕೊಪಡೋ. ಎಸ್, we know that resistance is equal to rho l upon a. How can it be? Rho l upon a. So r is inversely proportional to a. If area is more, resistance is less. If area is less, resistance is more. Hagadre question alli first option area is less, check maadkoli. In first option area is less. If area is less, resistance is more. So option a is the correct answer. 19th ಕ್ವಶನ್. ಕ್ವಶನ್ ಅನ್ನು ಓದಬೇಕು ದಯವಿಟ್ಟು ಅನ್ಸುತ್ತೆ ವಿದ್ಯಾರ್ಥಿಗಳು. ಕ್ವಶನ್ ಅನ್ನು ಓದಿ. ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಐ ಶುಡ್ ಕ್ಯಾಲ್ಕುಲೇಟ್ ವಾಟ್ ಟರ್ಮಿನಲ್ ವೋಲ್ಟೇಜ್ ವಿ ಇಸ್ ಈಕ್ವಲ್ ಟು ಹೌ ಮಚ್ ಕರೆಂಟ್ ಎಲೆಕ್ಟ್ರಿಸಿಟಿ. ವಿ ನೋ ದ್ಯಾಟ್ ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಇಂಟು ಆರ್. ಹಾಗಾದರೆ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇ ಕೊಟ್ಟಿದ್ದಾರಾ? ಎಷ್ಟು? 12 ಇದೆ. ಹೌದಲ್ವಾ? ಕರೆಂಟ್ ಕೊಟ್ಟಿದ್ದಾರಾ? ಕರೆಂಟ್ ಎಷ್ಟಿದೆ? ಎಸ್, 80 ಇದೆ. ಆರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರಾ? 2 × 10⁻²⁻ ಇದೆ. ಹಾಗಾದರೆ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಬರ್ತದೆ ನೋಡಿ. 12 − 160 × 10⁻²⁻². ಸೊ ಇದನ್ನು ಸಾಲ್ವ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಇಸ್ ಅರೌಂಡ್ ಹೌ ಮಚ್ ಎಸ್, 10.4. 12 − 1.6 ಅಂತ ಬರಿಬೋದಲ್ಲ ಇದನ್ನು. ಹೌದಲ್ಲ, ಬರಿಬೋದ? 1.6 ಅಂತ ಬರಿಬೋದ? ಸೊ ದ ಫೈನಲ್ ಆನ್ಸರ್ ಇಸ್ 10.4 ವೋಲ್ಟ್ ಇಸ್ ದಿ ಆನ್ಸರ್. Understood? Yes. Question number 20. Question ana odi. Yes. Question ana odi. Yenana calculation maadbeku? Potential meter. Mere irthakanta question idu. We know that. Practically maadirthiralva neevu? Potential meter nodidirilla? Yenanta ide alli? Yenanta ittu? E1 upon E2 is equal to L1 upon L2. Do you remember? Yes. So here, L1 is given. L2 is given. E1 is given.
I should calculate E2 is equal to how much? E2 calculation mandi. How da? L1 is today 500. Yes, 500 centimeter. Balancing length L2 is how much? 200 centimeter. E1 how much? Very good. 10 volt. Quick calculation mandi. Next bar tadnoli. Answer is. ये ना तदनोडी. इतना ये रीति इजी आगे बरकोन नलवा. E2, E1, L2, L1. So E2 is equal to E1 L2 divided by L1. Substitute mari. E2 is equal to E1 10 L2 L2 200 L1 500. So idana calculation madidaga we are going to get answer around 4 volt. 4 volt is the answer. Is it clear, children?